ನಮಸ್ಕಾರ, 24x7 ಕರ್ನಾಟಕ .com ಗೆ ಸ್ವಾಗತ ಸುಸ್ವಾಗತ. ನಾನು ರುದ್ರಮುನಿ ರಮೇಶ್. ಬನ್ನಿ ಇವಾಗ ನಮ್ಮ ಜೊತೆ ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡು ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಅವರು ಮಹಿಳೆಯರಿದ್ದಾರೆ, ಅವರು ಒಳ್ಳೆ ನಾಯಕಿ ಅಂತ ಅವರು ಇದೇ 5 ವರ್ಷದಿಂದ ಅಧ್ಯಕ್ಷರಾಗಿದ್ದಾರಂತೆ. ಅವ್ರ ಜೊತೆ ಒಂದೆರಡು ನಿಮಿಷ ಸಂದರ್ಶನ ಮಾಡೋಣ. ಮೇಡಮ್ ನಮಸ್ತೆ. ಮೇಡಮ್ ಸರ್ ನಮಸ್ತೆ. ಮೇಡಮ್ ನಿಮ್ಮ ಹೆಸರು? ಮೇಡಮ್ ಶರಣಮ್ಮ. ಸರ್ ನಿಮ್ಮ ಹೆಸರು? ನಿಂಗಪ್ಪ. ಮೇಡಮ್ ತಾವು ಇದೇ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಿರೋದು? ಇದೇ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಿರೋದು? ಹೌದಾ? ನಿಮ್ಗೆ ಅಂದ್ರೆ ರಾಜಕೀಯ ಅನುಭವ ಎಷ್ಟು ವರ್ಷದಿಂದ ಇದೆ ಮೇಡಮ್? ಅಂದ್ರೆ ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದೀರಾ? 20 ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದೀರಾ? ಮೇಡಮ್ ಇವಾಗ ನಿಮ್ಗೆ ಈ ಬಾರಿ ಎಲೆಕ್ಷನ್ ನಿಂತಾಗ ನಿಮ್ ಮತಗಳಂತ ಎಷ್ಟು ಬಂದಿತ್ತು ಮೇಡಮ್? ಹಾ ಮೇಡಮ್, 500 ವೋಟ್ ಬಂದಿದ್ದು. ಅಂದ್ರೆ ಮೇಡಮ್ ನಿಮ್ಗೆ ಎಷ್ಟು ಲೀಡ್ ಇಂದ ಗೆದ್ದಿದ್ದೀರಾ? ಅಪೋಸಿಟ್ ಇರೋಕ್ಕಿಂತ ನಿಮ್ಗೆ ಎಷ್ಟು ಲೀಡ್ ಇತ್ತು? 300 ಲೀಡ್ ಇತ್ತಾ? ಇರ್ಲಿ ಮೇಡಮ್, ಪರವಾಗಿಲ್ಲ. ಸರ್ ಇವಾಗ ಮಹಿಳೆಯರು ಆಚೆ ಬರೋಕ್ಕೆ ಭಯ ಪಡೋಂತ ಕಾಲ ಇವಾಗ. ಇವಾಗ ಮೇಡಮ್ ನಿಂತ್ಕೊಂಡು ಅಧ್ಯಕ್ಷರಾಗಿದ್ದಾರೆ, ನಿಮ್ಗೆ ಏನಿಸ್ತಾ ಇದೆ ಸರ್? ಮೇಡಮ್ ನಿಮ್ಗೆ ಮೇಡಮ್ ಅಧ್ಯಕ್ಷರಾಗಿದ್ದಾರಲ್ವಾ, ನಿಮ್ಗೆ ಏನ್ ಅನಿಸ್ತಾ ಇದೆ ಮನಸ್ಸಿಗೆ? ಒಳ್ಳೇದಾಗಿದೆ ಅಂತ ಅನಿಸ್ತೀರಾ? ಒಳ್ಳೇದು ಮೇಡಮ್. ನಿಮ್ಗೆ ಹೆಂಗ ಅನಿಸ್ತಾ ಇದೆ ಇವಾಗ ಆಚೆ ಬಂದು ನೀವು ಅಧ್ಯಕ್ಷರಾಗಿ ಕಾರ್ಯಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀರಾ, ನಿಮ್ಗೆ ಹೆಂಗ ಅನಿಸ್ತಾ ಇದೆ ನಾನು ಒಬ್ಬ ಮಹಿಳೆ ಆಗಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಿ ಅಂತ? ಜನ ಎಲ್ಲ ಹಾಕಿದವ್ರಿಗೆ ಸಹಾಯ ಮಾಡಬೇಕು, ಅಲ್ಲಿ ರಸ್ತೆ ಮಾಡಿಸ್ಬೇಕು, ಇಲ್ಲ ಸಂಧಿ ಮಾಡಿಸ್ಬೇಕು, ನಾಲಿ ಮಾಡಿಸ್ಬೇಕು, ಕಂಪ್ಯೂಟರ್ ಮಾಡಿಸ್ಬೇಕು, ಸಿಸಿ ರೋಡ್ ಮಾಡಿಸ್ಬೇಕು, ಊರು ಜನಗಳಿಗೆ ಸಹಾಯ ಮಾಡ್ಬೇಕಂತ, ಊರಿಗೆ ಸಹಾಯ ಮಾಡ್ಬೇಕಂತ ಇದ್ದಾರೆ. ಮೇಡಮ್ ನಿಮ್ಗೆ ರಾಜಕೀಯ ಬರೋಕ್ಕೆ ಗುರುಗಳಂತ ಯಾರಾದರೂ ಇದ್ದೀರಾ? ಅಂದ್ರೆ ನಿಮ್ಗೆ ರಾಜಕೀಯ ಬರೋಕ್ಕೆ ಸಪೋರ್ಟ್ ಮಾಡಿದವ್ರು ಯಾರು? ಜನನೇ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಜನತೆನೆ ನಿಮ್ಗೆ ಗುರುಗಳಿದ್ದಂಗೆ, ಜನನೇ ಸಪೋರ್ಟ್ ಮಾಡಿದ್ದಾರೆ. ಇವಾಗ ಮೇಡಮ್ ನಿಮ್ಗೆ ಇನ್ನು ನಿಮ್ ವಾರ್ಡಲ್ಲಿ ಸದಸ್ಯರಿದ್ದಾರೆ, ಅವ್ರ ಜೊತೆ ನಿಮ್ ಒಡನಾಟ ಹೇಗಿದೆ ಮೇಡಮ್? ಒಳ್ಳೆಯವರಿದ್ದಾರಾ? ಎಲ್ರು ನೀವು ಹೇಳ್ತಾರ ಪ್ರಕಾರ ನಡ್ಕೊಡ್ತಾರೆ? ಅಂದ್ರೆ ಎರಡು ಹಳ್ಳಿ ಬರ್ತೇವೆ, ಇದು ಒಂದು ಇಟ್ಕೊಂಡು ಮೂರು ಹಳ್ಳಿಗೂ ಕೆಲಸ ಕಾರ್ಯಗಳನ್ನ ಎಲ್ಲಾನು ಮಾಡ್ಕೊಂಡು ಬರ್ತಾ ಇದ್ದೀರಾ? ಹೌದಾ ಮೇಡಮ್. ಇವಾಗ ನೀವು ಬಂದ ತಕ್ಷಣ ನೀವು ಮಾಡಿಸಿರೋ ಕೆಲಸ ಏನೇನು ಮೇಡಮ್? ನೀವು ಅಧ್ಯಕ್ಷ ಆದ್ಮೇಲೆ ಎಲ್ಲ ಊರಿಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಾ. ಇನ್ನು ಮೇಡಮ್ ನಿಮ್ಗೆ ಕಾಲಾವಧಿ ಇದೆ, ಆ ಕಾಲಾವಧಿಯಲ್ಲಿ ನೀವು ಏನ್ ಕೆಲಸಗಳನ್ನೆಲ್ಲ ಮಾಡಿಸ್ಬೇಕಂತ ಇದ್ದೀರಾ ಊರಿಗೆ? ಜನತೆಗಳಿಗೆ ಏನೇನು ತೊಂದರೆ ಇದೆ, ಏನೇನು ಕಷ್ಟ ಅಂತ ತಿಳ್ಕೊಂಡು ಅದನ್ನು ಬಗೆಹರಿಸ್ಬೇಕಂತ ಇದ್ದೀರಾ? ಹೌದಾ ಮೇಡಮ್. ಮತ್ತೆ ನಿಮಗೆ ಜನತೆನೇ ಆಸೆ ತಂದಿರೋದು, ಆ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ನೀವು ಜನತೆಗಳು ಕಷ್ಟ ಹೇಳ್ಕೊಂಡ್ರೆ ಆ ಕಷ್ಟನ ಬಗೆಹರಿಸ್ಬೇಕಂತ ಹೇಳ್ತಾ ಇದ್ದೀರಾ? ಹೌದಾ, ಓಕೆ ಮೇಡಮ್. ನೀವು ರಾಜಕೀಯ ಜೀವನ ಇದೇ ಥರ ಸುಖಕರವಾಗಿರಲಿ ಅಂತ ನೀವು ಅನ್ಕೊಂಡಿದ್ರೆಲ್ಲ ನನಸಾಗಲಿ ಅಂತ ಹೇಳ್ತಾ ನಿಮ್ಮ ಜೊತೆ ಮಾತು ಮುಗಿಸ್ತೀನಿ ಮೇಡಮ್. ನಮಸ್ಕಾರ ಮೇಡಮ್.